ಬನ್ನಿ ಮೇಡಮ್, ಬನ್ನಿ ಹೇಳಿ, ನನ್ನಿಂದ ಏನಾಗಬೇಕಾಗಿತ್ತು? ಸರ್, ಅದು ನಾನು ಭುವನ್ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋಬೇಕಿತ್ತು. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇರಲಿ ಬಿಡಿ ಅಮ್ಮ, ಏನೋ ಗೊತ್ತಿಲ್ಲದೆ ಆಗೋಯ್ತು. ಮತ್ತೆ ಸುಮ್ಮನೆ ಆದ್ಮೇಲೆ ಯಾಕೆ ಕೆದ್ಕೋದು? ಏನೋ ಒಂದು ಕೆಟ್ಟಗಳಿಗೆ. ಆಯ್ತಾ, ನೀವಿನ್ ಹೊರಡ್ಬೋದು. ಅರ್ಥ ಆಯ್ತು ನನಗೆ. ಏನೋ ಹೇಳಕ್ ಹೋದ್ರೆ ನಮ್ಗೆ. ಭುವನ್, ಸರಿ, ನೀನ್ ರೆಸ್ಟ್ ತಗೋ, ನಾವು ಹೋಗ್ತೀವಿ. ಭುವನ್, ಯಾಕಪ್ಪ ಏನೋ ಇದೆಲ್ಲ? ಈ ವಯಸ್ಸಲ್ಲಿ ನಾನು ಇದನ್ನೆಲ್ಲ ನೋಡ್ಬೇಕೇನಪ್ಪ? ನಾಲ್ಕು ಜನಕ್ಕೆ ಹೇಗೋ ಉತ್ತರ ಕೊಡ್ಲಿ ನಾನು? ಕಷ್ಟ ಆಗತ್ತೆ. ನನ್ನ ಮೊಮ್ಮಗ ದಿನ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ಬಂದ ಅಂತ ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ ಕಣೋ. ಹೌದಜ್ಜಿ, ನನಗೊತ್ತು, ಅರ್ಥ ಆಗ್ತಿದೆ. ನಾನು ಹೀಗೆಲ್ಲ ಮಾಡಬಾರ್ದಾಗಿತ್ತು. ನಾನು ಮಾಡಿರೋ ತಪ್ಪನ್ನ ಖಂಡಿತ ನಾನು ಸಮರ್ಥನೆ ಮಾಡ್ಕೊಳ್ಳಲ್ಲ. ನೀನು ಹೇಳ್ತಿರೋದು ಸರಿನೇ. ನಿನ್ನ ನಾನು ಖುಷಿಯಾಗಿಟ್ಕೋಬೇಕಾಗಿತ್ತು. ಅದಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿನ್ನ ನೋವು ಕೊಡೋಂಥ ಕೆಲಸ ಅಂತೂ ಮಾಡಲೇಬಾರ್ದು. ಕೆಲವೊಂದ್ಸಲ ನನಗೆ ನಾನು ಏನು ಮಾಡ್ತೀನಿ ಅನ್ನೋದೇ ಅರ್ಥ ಆಗಲ್ಲ ಡಾರ್ಲಿಂಗ್. ಸಡನ್ನಾಗಿ ಕೋಪ ಬರುತ್ತೆ, ಕಂಟ್ರೋಲೇ ಮಾಡ್ಕೊಳಕ್ಕಾಗಲ್ಲ. ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಆಗತ್ತೆ. ಹ್ಞೂ, ನೋಡ್ದಲ್ಲ ಭುವನ್, ಆ ಸಿಟ್ಟಿಂದಾಗಿ ಏನೆಲ್ಲ ಆಯಿತು ಅಂತ. ಹೌದು, ಐ ಆಮ್ ರಿಯಲಿ ಸಾರಿ. ಲಾಕಪ್ಪಲ್ಲಿ ಒಳಗೆ ಒಬ್ಬನೇ ಕೂತಿದ್ನಲ್ಲ, ಎಲ್ಲ ಅರ್ಥ ಆಯಿತು ನನಗೆ. ಸುಖದೆಲ್ಲ ಬೆಳೆದಿದ್ನಲ್ಲ, ಕಷ್ಟ ಅಂದರೆ ಏನು ಅನ್ನೋದೇ ಮರ್ತೋಗಿತ್ತು ನನಗೆ. ನನಗೆ ಇಂಥದ್ದೊಂದು ಪನಿಷ್ಮೆಂಟ್ ಬೇಕಾಗಿತ್ತು ಸ್ವೀಟ್ ಹಾರ್ಟ್. ಇದರಿಂದ ತುಂಬ ಹೆಲ್ಪ್ ಆಯಿತು ನನಗೆ. ಇನ್ಮೇಲೆ ಯಾವತ್ತೂ ತಪ್ಪು ಮಾಡಲ್ಲ. ಸಿಟ್ಟನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನೋದು ಅರ್ಥ ಆಗಿದೆ ನನಗೆ. ಪ್ರಪಂಚನ ನೋಡೋ ದೃಷ್ಟಿ ಬದಲಾಗಿದೆ. ಇನ್ಮೇಲೆ ಹಳೆ ಭುವನ್ ಇರಲ್ಲ ಅಜ್ಜಿ. ನಾನು ಬದಲಾದೆ. ಒಂದೇ ಒಂದಿನ ಲಾಕಪ್ಪಲ್ಲಿ ಕಳೆದಿರೋದು ನನ್ನ ಮನಸ್ಸನ್ನು ಬದಲಾಯಿಸಿದೆ. ಸರಿ ಇದೆ, ಆ ಶ್ರದ್ಧಾ ಮಾಡಿದ ತಪ್ಪಲ್ವೇ ಅಲ್ಲ ಅಲ್ಲ, ಅವಳ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರು ಅದನ್ನೇ ಮಾಡ್ತಾ ಇದ್ರು ತಾನೆ. ನಾನು ನನ್ನ ತಲೆಯಲ್ಲಿ ಏನೋ ಯೋಚನೆ ಬಂತು ಅಂತ ಹೋಗಿ ಅವಳ ಹತ್ರ ಜಗಳ ಮಾಡಬಾರ್ದಾಗಿತ್ತು. ನಾನು ನಿನಗೆ ನೀನು ಮಾಡಿರೋ ತಪ್ಪು ಅಂತ ಗೊತ್ತಾದ್ರೆ ಅದಕ್ಕಿಂತ ಸಂತೋಷ ಬೇರೆ ಏನಿದೆ ಹೇಳು. ಹೌದು, ಅಷ್ಟಕ್ಕೂ ಅವಳ ಹತ್ರ ಗಲಾಟೆ ಮಾಡ್ಕೊಳ್ಳೋಂಥದ್ದು ಏನಕ್ಕೆ ತಪ್ಪ? ಈಗ ಏನೋ ತಪ್ಪು ಮಾಡೋದು ಮಾಡ್ಕೊಂಬಿಟ್ಟೆ ಅಜ್ಜಿ. ಮತ್ತೆ ಯಾಕೆ ಅದ್ರ ಬಗ್ಗೆ ಮಾತಾಡೋದು ಬಿಡಿ. ಹೌದು, ನನ್ನ ಪುಣ್ಯಕ್ಕೆ ಶ್ರದ್ಧಾ ಕಂಪ್ಲೇಂಟ್ ವಾಪಸ್ ತಗೊಂಡ್ಲು, ಇಲ್ಲ ಅಂದಿದ್ರೆ ಕಷ್ಟ ಆಗಿರೋದು. ಹೌದಜ್ಜಿ, ನನಗೂ ಅದೇ ಭಯ. ಪುಣ್ಯಕ್ಕೆಲ್ಲ ನೀಟಾಗಿ ಬಗೆಹರಿತು. ಶ್ರದ್ಧಾಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು. ಹೌದಜ್ಜಿ, ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನೇ ಹೋಗಿ ಅವಳ ಹತ್ರ ಸಾರಿ ಕೇಳ್ತೇನೆ. ಅವಳ ಹತ್ರ ಸಾರಿ ಕೇಳಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ. ಬೇರೆ ಯಾರಾದರೂ ಆಗಿದ್ರೆ ಕಂಪ್ಲೇಂಟ್ ವಾಪಸ್ಸೇ ತಗೊಳ್ತಾ ಇರಲಿಲ್ಲ. ಬಟ್ ಶಿ ಇಸ್ ರಿಯಲಿ ಗ್ರೇಟ್. ನಾನು ಮಾಡಿರೋ ತಪ್ಪನ್ನೆಲ್ಲ ಮರೆತು ಲಾಕಪ್ಪಿಂದ ಹೊರಗೆ ಬರೋ ಹಾಗೆ ಮಾಡಲ್ಲ. ಭುವನ್ ಸಾರಿ ಕೇಳದ? ನೋ ವೇ. ಅಜ್ಜಿ ಸಮಾಧಾನಕ್ಕೋಸ್ಕರ ಹೇಳ್ತಿರ್ಬೇಕು. ಆಯ್ತಪ್ಪ, ಅವಳ ಹತ್ರ ಕ್ಷಮೆ ಕೇಳಬೇಕು ಅಂದ್ಕೊಂಡಿದ್ಯಲ್ಲ, ಅದಕ್ಕಿಂತ ಒಳ್ಳೆ ಸುದ್ದಿ ಇನ್ಯಾವುದಿದೆ? ಅವಳಿಗೂ ಸಂತೋಷ ಆಗತ್ತೆ. ನಾಳೆನೆ ಹೋಗ್ಬಾ. ಹೋಗ್ತೀನಿ ಅಜ್ಜಿ, ಹೋಗ್ತೀನಿ. ಶ್ರದ್ಧಾ, ಸುನಿಧಿ, ಬೇಗ ತಿಂಡಿಗೆ ಬನ್ನಿ. ಎಲ್ಲಿದ್ದೀರಿ ನೀವಿಬ್ರು? ಏನು ಗೊತ್ತಾ ಜಾನಕಿ,
ನಮ್ಮ ಶ್ರದ್ಧಾ ಮಾಡಿರೋ ಕೆಲಸಕ್ಕೆ ಈ ಫೇಸ್ಬುಕ್ನಲ್ಲಿ ಎಷ್ಟೊಂದು ಜನ ಹೊಗಳಿದ್ರು ಗೊತ್ತಾ? ಅವ್ರ ಕಂಪ್ಲೇಂಟ್ ವಾಪಸ್ ತಗೊಂಡ್ಮೇಲೆ ಯಾಕೆ ಹೀಗೆ ಮಾಡಿದ್ಲು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನೇ ಹೇಳಿ, ನೀವು ಮೊದಲ ಮೊಬೈಲನ್ನ ಎಲ್ಲಾದರೂ ಬಿಸಾಕಿ ಹೋಗಿರೋ ವಿಷಯನ ಯಾಕೆ ಮತ್ತೆ ಮತ್ತೆ ಕೆದಕ್ತೀರಿ ನೀವು? ಈ ಭುವನಿಂದ ಈ ಮನೆ ನೆಮ್ಮದಿನೇ ಹಾಳಾಗಿದೆ. ಭುವನ್ ಅಂದ್ರೆ ಭುವನ್ ಅಂದ್ರೆ ಹಾಗೆ ಏನ್ ಮಾಡ್ತೀರಾ ಹೇಳಿ, ಏನ್ ಮಾಡ್ತೀರಾ ಹೇಳಿ, ಏನ್ ಮಾಡ್ತೀರಾ ಹೇಳಿ. ನಾನಿರೋ ಅಲ್ಲಿ ನೆಮ್ಮದಿ ಇರಲ್ವೇನೋ ಮೋಸ್ಟ್ಲಿ. ಸಾರಿ, ಮನೆ ಬಾಗಿಲು ತೆಕ್ಕೊಂಡೇ ಇತ್ತು, ಡೈರೆಕ್ಟ್ ಆಗಿ ಬಂದ್ಬಿಟ್ಟೆ. ಸಾರಿ, ಮನೆ ಬಾಗಿಲು ತೆಕ್ಕೊಂಡೇ ಇತ್ತು, ಡೈರೆಕ್ಟ್ ಆಗಿ ಬಂದ್ಬಿಟ್ಟೆ. ನಿಮಗೆ ನನ್ನ ಮೇಲೆ ಇನ್ನ ಸಿಟ್ಟಿದೆ, ಐ ನೋ. ನಿಮಗೆ ನಾನು ಯಾವ ಅನ್ಯಾಯನೂ ಮಾಡಕ್ ಬಂದಿಲ್ಲ. ಒಂದೆರಡು ನಿಮಿಷ ಅಮ್ಮ. ನಮಸ್ತೆ ಅಜ್ಜಿ. ನಮಸ್ತೆ. ಇವರು ನಿಮ್ಮ ತಂಗಿ ಅಲ್ವಾ? ಹಾಯ್. ಹಾಯ್ ಹಾಯ್. ನೀನ್ ಯಾಕೋ ಇಲ್ಲಿ ಬಂದೆ ನೋಡು. ನಮ್ಮ ಪಾಡಿಗೆ ನಾವಿಲ್ಲಿ ಆರಾಮಾಗಿದ್ದೀವಿ, ದಯವಿಟ್ಟು ಇಲ್ಲಿಂದ ಹೋಗು. ನೀವು ನಿಮ್ಮ ಪಾಡಿಗೆ ಆರಾಮಾಗಿರಿ, ನನ್ನ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಆಂಟಿ ಬಂದಿರೋ ನಾನು. ನಾನು ಶ್ರದ್ಧಾ ಹತ್ರ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ಏನೋ ಸಿಟ್ಟಲ್ಲಿ ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನೀವು ನನ್ನನ್ನು ಕ್ಷಮಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ ಶ್ರದ್ಧಾ, ನನಗೆ ನಿಮ್ಮ ಮೇಲೆ ಸಿಟ್ಟು ಬಂದಿದ್ದು ಹೌದು. ನನ್ನ ಜೀವನದಲ್ಲಿ ನಿಮ್ಮ ಥರದವ್ರನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಎಲ್ಲರೂ ನನ್ನ ಹೊಗಳೋರೇ ಆಗಿದ್ರು ನನ್ನ ಸುತ್ತಮುತ್ತ. ಏನು ಮಾಡ್ತೀರಾ ಹೇಳಿ. ಸೊ ಅಹಂಕಾರ ಅನ್ನೋದು ನನ್ನ ರಕ್ತದಲ್ಲೇ ಸೇರೋಗಿದೆ. ಸುಳ್ಳು ಅನ್ನೋ ಬೆಂಕಿಗೆ ನಿಜ ಅನ್ನೋ ನೀರು ಬಿದ್ದಾಗಲೇ ಅಲ್ವಾ ಸತ್ಯ ಏನು ಅಂತ ಅರ್ಥ ಆಗೋದು. ಯಾವಾಗ ಲಾಕಪ್ಪಲ್ಲಿ ಹೋಗಿ ಕೂತ್ನೋ ಎಲ್ಲ ಅರ್ಥ ಆಯಿತು ನನಗೆ. ನನ್ನವ್ರು ಯಾರು, ನಾನು ಮಾಡಿರೋ ತಪ್ಪೇನು, ಈ ಸಮಾಜದಲ್ಲಿ ನಾನು ಹೇಗಿರಬೇಕು ಎಲ್ಲ ರಿಯಲೈಸ್ ಆಯಿತು ನನಗೆ. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ಖಂಡಿತ ಕಂಪ್ಲೇಂಟ್ ವಾಪಸ್ ತಗೋತಾ ಇರಲಿಲ್ಲ. ಯು ಆರ್ ರಿಯಲಿ ಗ್ರೇಟ್. ನನ್ನ ವಿರುದ್ಧ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂಡ್ರಿ. ಹಾಗೆ ನನಗೇನು ಪಾಠ ಕಲಿಸ್ಬೇಕಿತ್ತೋ ಅದನ್ನು ಕಲಿಸಿದ್ರಿ. ಇನ್ಮೇಲೆ ನನ್ನ ಕಡೆಯಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಿಮ್ಮೊಬ್ಬರಿಗೆ ಅಲ್ಲ, ನಿಮ್ಮ ಮನೆಯವ್ರಿಗೆ ಯಾರಿಗೂ ಆಗೋದಿಲ್ಲ. ಇದನ್ನ ಹೇಳೋಣ ಅಂತಾನೆ ಬಂದೆ. ಹೇಳಿದ್ದಾಯ್ತಲ್ಲ, ಹೋಗ್ಬೋದು. ಶ್ರದ್ಧಾ, ಮನೆಗೆ ಬಂದವ್ರ ಹತ್ರ ಹೀಗೆ ಮಾತಾಡಬಾರ್ದಮ್ಮ. ಭುವನ್, ಕಾಫಿ ಏನಾದರೂ ತಗೋತೀರಾ? ಏ ಸುಬ್ಬಿ, ಬೇಗ ಕಾಫಿ ಮಾಡು. ಬೇಡ ಬೇಡ, ಏನು ಬೇಡ, ನೋ ಪ್ರಾಬ್ಲಮ್ಸ್. ಶ್ರದ್ಧಾ ಅವರು ನನ್ನ ಕ್ಷಮಿಸಿದ್ರೆ ಏನಾದರೂ ಕುಡಿತಿದ್ನೋ ಏನೋ, ಬಟ್ ಅವ್ರು ನನ್ನ ಕ್ಷಮಿಸದಿರಲಿ, ಚಾನ್ಸ್ ಸಿಕ್ಕಿದ್ರೆ ಇಲ್ಲೇ ಎರಡೆ ಹೊಡೆಯೋ ಥರ ಕಾಣಿಸ್ತಾ ಇದಾರೆ ಅಲ್ವಾ ಶ್ರದ್ಧಾ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಶ್ರದ್ಧಾ. ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ನಿಮಗೆ ಕ್ಷಮೆ ಕೇಳೋದಂತೂ ಬಿಡಲ್ಲ.
ಯಾಕಂದ್ರೆ ಸೊಕ್ಕು ಮದ ಈಗೋ ಎಲ್ಲ ನಾಶ ಆಗಿದೆ. ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಲಾಕಪ್ ಅಲ್ಲಿ ಕಳೆದಿರೋ ಪ್ರತಿ ಕ್ಷಣನೂ ಕೂಡ ನನ್ನನ್ನು ನಾನು ವಿಮರ್ಶೆ ಮಾಡಿಕೊಂಡೆ. ನಾನು ಯಾಕೆ ಹಾಗಾಗಿದ್ದೆ ಅನ್ನೋದನ್ನ ತಿಳ್ಕೊಂಡೆ. ನೀನು ಲೈಫ್ ಲಾಂಗ್ ಬಂಧನದಲ್ಲಿರ್ಬೇಕು ಶ್ರದ್ಧಾ. ಇನ್ನು ಮುಂದೆ ಜೀವನದಲ್ಲಿ ಹೇಗೆ ಬಾಳೆ ಬದುಕಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡಿದ್ದೀನಿ ನಾನು. ಈ ಭುವನ್ ನಿನ್ನ ಮದುವೆ ಆಗ್ತಾನೆ. ಎಸ್, ಐ ವಿಲ್ ಮ್ಯಾರಿ ಯು ಶ್ರದ್ಧಾ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಟರ್ನಿಂಗ್ ಪಾಯಿಂಟ್ ಅಂತಿರುತ್ತಂತೆ. ನನ್ನ ಜೀವನದ ತಿರುವಿಗೆ ನೀವು ಕಾರಣ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಥ್ಯಾಂಕ್ಸ್ ಫಾರ್ ದಿ ಶ್ರದ್ಧಾ. ಒಂದು ಕ್ಷಣದ ನೋವು ಜೀವನದ ಇಡೀ ಖುಷಿಗೆ ಕಾರಣ ಆಯಿತು. ಯಾವ ಭಾರನೂ ಹೊರದೆ ಆರಾಮಾಗಿ ಓಡಾಡೋದ್ರಲ್ಲಿರೋ ಸಂತೋಷ ಏನು ಅನ್ನೋದು ಈಗ ಗೊತ್ತಾಗ್ತದೆ ನನಗೆ. ಸಾಕು ಅನ್ಸುತ್ತೆ, ಭಾಷಣ ಮಾಡಿದೆ ಅಲ್ವಾ ನಾನು. ಅಜ್ಜಿ ಆಂಟಿ ಬರ್ತೀನಿ. ಸಾರಿ ಈ ಥರ ಬಂದು ನಿಮ್ಮನ್ನೆಲ್ಲ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಬಾಯ್. ಐ ಹೋಪ್ ಇವತ್ತಲ್ಲ ನಾಳೆ ನನಗೆ ಕ್ಷಮಿಸ್ತೀರಾ. ನನಗೂ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಅಲ್ವೇ ಶ್ರದ್ಧ. ನೀನು ಅವನು ಸಾರಿ ಹೇಳಿದ್ರು ಏನು ಹೇಳಿ ಇಲ್ವಲ್ಲೇ? ಹೌದಕ್ಕ, ಪಾಪ ಅವನು ಎಷ್ಟು ಚೆನ್ನಾಗಿ ಮಾತಾಡ್ದ. ಅವನು ಇಷ್ಟೊಂದು ಬದಲಾಗಿದ್ದಾನೆ ಅಂದ್ರೆ ನನ್ನಿಂದ ನಂಬೋಕೆ ಆಗ್ತಿಲ್ಲ. ಕರೆಕ್ಟ್, ನಂಗೂ ನಂಬೋಕೆ ಆಗ್ತಾ ಇಲ್ಲ. ಹುಲಿ ಮುಖವಾಡ ಹಾಕೊಂಡ್ರೆ ಹಸು ಆಗ್ಬಿಡಲ್ಲ ಅಲ್ವಾ? ಏ ಅಕ್ಕ, ನನಗೇನಾದ್ರೂ ಇಂಥ ಚಾನ್ಸ್ ಸಿಕ್ಕಿದ್ರೆ. ನೀನು ಶ್ರದ್ಧ ಮನೆಗೆ ಹೋಗಿದ್ದೆ ಏನೋ ಹೇಳ್ತಿದ್ಯಾ? ನೀನೇನ ಸುಮ್ಮನೆ ಹೇಳ್ತಿದ್ಯಾ ಅನ್ಕೊಂಡ್ರೆ ನಿಜವಾಗ್ ಹೋಗಿದೆಯಲ್ಲ. ಈ ಭುವನ್ ಸುಮ್ ಸುಮ್ಮನೆ ಮಾತಾಡಲ್ಲ ಅನ್ನೋದು ಗೊತ್ತಿಲ್ವಲ್ಲ ನಿನಗೆ? ಅಲ್ಲ ಭುವನ್, ನಿನ್ನ ಲಾಕಪ್ಗೆ ಹಾಕ್ತವಳು ಮನೆಗೆ ಹೋಗೋದು ಅಂದ್ರೇನು, ಸ್ವಾರಿ ಕೇಳೋದು ಅಂದ್ರೇನು? ಅಂದ್ಕೊಂಡಿರೋ ಕೆಲಸ ಆಗ್ಬೇಕು ಅಂದ್ರೆ ಏನು ಬೇಕಾದ್ರೂ ಮಾಡ್ತೀನಿ, ಐ ಡೋಂಟ್ ಮೈಂಡ್. ಏನ್ ಕೆಲಸ ಆಗ್ಬೇಕು ಅನ್ಕೊಂಡಿದ್ಯಾ? ಇಷ್ಟೆಲ್ಲ ಮಾಡಿದವಳ ಹತ್ರ ಇನ್ನೇನ ಕೆಲಸ ಇರುತ್ತೆ ನಿನ್ಗೆ? ಇಲ್ಲಿ ತನಕ ಏನೂ ಆಗಿಲ್ಲ ಗೌರವ್, ಇನ್ಮೇಲೆ ಆಗುತ್ತೆ. ಮುಂದೆ ನಡೆಯೋ ದೊಡ್ಡ ಡ್ರಾಮಾಗೆ ಈಗಲಿಂದಾನೆ ಸ್ಟೇಜ್ ರೆಡಿ ಮಾಡ್ಕೋತಾ ಇದ್ದ. ಏನ್ ಡ್ರಾಮಾ, ಏನ್ ಸ್ಟೇಜು? ನಾನು ಶ್ರದ್ಧಾನ ಮದುವೆ ಆಗ್ತೀನಿ ಕಣ, ಅದಕ್ಕೆ ಇಷ್ಟೆಲ್ಲ. ಏನು ಶ್ರದ್ಧಾನ ನೀನ್ ಮದುವೆ ಆಗ್ತಿದ್ಯಾ? ಏನು ಹೇಳ್ತಿದ್ದೀನಿ ನೀನು? ಆರ್ ಯು ಮ್ಯಾಡ್? ಎಸ್ ಗೌರವ್, ಐ ಆಮ್ ಮ್ಯಾಡ್. ಹುಚ್ಚ ನಾನು? ಏನೀಗ ಈ ಗುಲಾಬಿ ಹೂವು ಎಷ್ಟು ಚೆನ್ನಾಗಿದೆ ಅಲ್ವ? ಈಗ ನೋಡು ಪಾಪ, ಎಲ್ಲ ಸೌಂದರ್ಯ ಹಾಳಾಗೋಯ್ತು. ಹಾ
ಈ ಭುವನನ್ನ ಎದುರು ಹಾಕೊಂಡಿದ್ದಾಳಲ್ಲ ಶ್ರದ್ಧಾ, ಅವಳು ಗತಿನು ಹೀಗೇ ಆಗತ್ತೆ. ಬಕ್ಳಿನ ಕಿತ್ತೋದ ಮೇಲೆ ಗುಲಾಬಿಗೇನೋ ಬೆಲೆ ಅಲ್ವಾ ಗೌರವ್? ಬಹಳ ಎತ್ತರಕ್ಕೆ ಹಾರಾಡಬೇಕು ಅನ್ನೋ ಆಸೆ ಇದೆ ಅವಳಿಗೆ. ಒಂದು ಸಲ ನನ್ನ ಕೈಗೆ ಸಿಗ್ಲಿ, ಹಂಗೆ ರೆಕ್ಕೆ ಪುಕ್ಕನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಮೂಲಲ್ಲಿ ಕೂರಿಸ್ತೀನಿ ಅವಳ ನೋಡ್ತಾ ಇದ್ದೆ. ಅಲ್ಲ ಭುವನ್, ನೀನ್ ಯಾಕೋ ಈಗ ಯೋಚನೆ ಮಾಡ್ತಿದ್ಯಾ? ಇದೆಲ್ಲ ಬೇಕೇನಾ? ಬೇಕು ಗೌರವ್, ಬೇಕು. ನನ್ನನ್ನು ಎದುರು ಹಾಕೊಂಡ್ರೆ ಏನಾಗತ್ತೆ ಅಂತ ಗೊತ್ತಾಗಕ್ಕಾದ್ರೂ ಬೇಕು. ನನಗೆ ಗೊತ್ತು, ನೀ ನೋಡ್ತಾ ಹೋಗು. ಏನ್ ಮಾಡ್ಲಿ ನಾನೀಗ? ಭುವನ್ ಹೀಗಾಗ್ತಾನಂತ ನಾನು ಅನ್ಕೊಂಡಿರಲಿಲ್ಲ. ಇದನ್ನ ಹೇಗೆ ಹ್ಯಾಂಡ್ಲ್ ಮಾಡ್ಲಿ? ಇವತ್ ಭುವನ್ ಬಂದು ಕ್ಷಮೆ ಕೇಳಿದ್ದು ನನಗಂತೂ ತುಂಬಾ ಸಂತೋಷ ಆಯ್ತಮ್ಮ. ನಾನೇನು ಅವನನ್ನ ನೇರವಾಗಿ ನೋಡಿರ್ಲಿಲ್ಲ, ಮಾತಾಡ್ಸಿರ್ಲಿಲ್ಲ. ನೀವೆಲ್ಲ ಹೇಳೋದ್ ಕೇಳಿ ಅವನು ತುಂಬಾ ಅಹಂಕಾರಿ ಅನ್ಕೊಂಡಿದ್ದೆ ನಾನು. ಆದ್ರೆ ಹಾಗೇನಿಲ್ಲ, ಎಷ್ಟು ಪ್ರಾಮಾಣಿಕವಾಗಿ ಮಾತಾಡಿದ್ನಲ್ಲ ಅವನು. ಪ್ರಾಮಾಣಿಕರಾಗಿ ಇರೋದಕ್ಕೂ ಪ್ರಾಮಾಣಿಕತೆ ನಾಟಕ ಆಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾಮ್ಮ? ನನಗಂತೂ ಅವನು ನಾಟಕ ಮಾಡ್ತಿದ್ದಾನೆ ಅಂತ ಅನಿಸ್ಲಿಲ್ಲ. ಅವನೇ ಒಪ್ಕೊಂಡ್ನಲ್ಲ ನಾನು ತಪ್ಪು ಮಾಡಿದ್ದೀನಿ, ಈಗ ನಂಗೆಲ್ಲ ಅರ್ಥ ಆಗಿದೆ ಅಂತ. ಅದಕ್ಕಿಂತ ಇನ್ನೇನು ಬೇಕಮ್ಮ? ಹಾಡು ಹಗಲೇ ಕುಡ್ಕೊಂಬಂದು ನನ್ನ ಕಪಾಳಕ್ಕೆ ಹೊಡೆದಿರೋದು ತಪ್ಪಲ್ಲದೆ ಇನ್ನೇನಮ್ಮ? ನನಗಂತೂ ಅವನು ನಾಟಕ ಮಾಡ್ತಿದ್ದಾನೆ ಅಂತ ಅನಿಸ್ಲಿಲ್ಲ. ಅವನೇ ಒಪ್ಕೊಂಡ್ನಲ್ಲ ನಾನು ತಪ್ಪು ಮಾಡಿದ್ದೀನಿ, ಈಗ ನಂಗೆಲ್ಲ ಅರ್ಥ ಆಗಿದೆ ಅಂತ. ಅದಕ್ಕಿಂತ ಇನ್ನೇನು ಬೇಕಮ್ಮ? ಹಾಡು ಹಗಲೇ ಕುಡ್ಕೊಂಬಂದು ನನ್ನ ಕಪಾಳಕ್ಕೆ ಹೊಡೆದಿರೋದು ತಪ್ಪಲ್ಲದೆ ಇನ್ನೇನಮ್ಮ? ಅಜ್ಜಿ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ದೆ ಹೋಗಿದ್ರೆ ಖಂಡಿತ ಕಂಪ್ಲೇಂಟ್ ವಾಪಸ್ ತಗೊಳ್ತಾ ಇರ್ಲಿಲ್ಲ, ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತಿದ್ದೆ. ಶ್ರದ್ಧಾ, ಯಾಕಮ್ಮ ಇಷ್ಟು ಚೆಕ್ ಮಾಡ್ಕೋತೀಯ? ಅವನು ನಿನಗೆ ಹೊಡೆದಿದ್ದು ತಪ್ಪೆ, ಆದ್ರೆ ಈಗಿನ ಕಾಲದಲ್ಲಿ ಎಷ್ಟು ಜನ ತಾವು ಮಾಡಿದ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳ್ತಾರೆ ಹೇಳು? ಅಲ್ಲದೆ ಅವನು ದೊಡ್ಡ ಮನುಷ್ಯ, ಏನು ಬೇಕಾದರೂ ಮಾಡಬಹುದು. ಅಂಥದ್ರಲ್ಲಿ ಅವನು ನಮ್ಮ ಮನೆಗೆ ಬಂದು ನಿನ್ನ ಹತ್ರ ನಮ್ಮ ಹತ್ರ ಸಾರಿ ಕೇಳಿದ್ದಾನೆ ಅಂದಮೇಲೆ ಇದವನು ಒಳ್ಳೆತನನೇ ಅಲ್ವೇ ನಮ್ಮ ಅಮ್ಮ? ಅವನನ್ನು ಅಷ್ಟೊಂದು ಹೊಗಳ್ಬೇಡ ನೀನು. ನಮ್ಮ ಮನೆಗೆ ಬಂದು ಒಂದು ನಾಲ್ಕು ಒಳ್ಳೆ ಮಾತು ಆಡೋ ಥರ ಆಡಿ ಹೋಗಿದ್ ಕೂಡಲೇ ಅವನನ್ನು ನಂಬಿಡಲ್ಲ ನಾನು. ನಂಗೆ ಅಷ್ಟು ಕೂಡ ಗೊತ್ತಾಗೋದಿಲ್ವೇ ನಮ್ಮ, ಎಷ್ಟು ಸಲ ಅವನನ್ನು ನೋಡಿಲ್ಲ, ಮೀಟ್ ಮಾಡಿಲ್ಲ, ಒಂದೇ ಒಂದು ಸಲ ಕೂಡ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿಲ್ಲ ನನಗೆ. ಇವತ್ತು ನಮ್ಮ ಮನೆಗೆ ಬಂದು ಹೋಗಿದ್ ಕೂಡ ಅದೇನ್ ಮೀಡಿಯಾ ಸ್ಟೆಂಟೋ ಏನ್ ಸುಡ್ಗಾಡು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ನನ್ಗೆ ಅದೆಲ್ಲ ಗೊತ್ತಾಗಲ್ಲಮ್ಮ. ಸುಳ್ಳು ನಾಟಕ ಮಾಡೋರು ನಾಲ್ಕು ಜನದ ಎದುರಿಗೆ ನಾಟಕ ಮಾಡ್ತಾರೆ, ಹೀಗೆ ನಮ್ಮ ಮನೆಗೆ ಬಂದು ನಮ್ಮ ಮೂರು ಜನದ ಮುಂದೆ ನಾಟಕ ಮಾಡಿದ್ರೆ ಅವನಿಗೇನು ಲಾಭ ಅಮ್ಮ? ನಿನ್ ಸುಮ್ಮನೆ ಮನಸ್ಸಲ್ಲಿ ದ್ವೇಷ ಬೆಳೆಸ್ಕೊತಾ ಇದೀಯ, ಈಗೆಲ್ಲ ಸರಿ ಆಯ್ತಲ್ಲ. ಅಂದ್ರೆ ನಾನು ಮತ್ತೆ ಅವನ ಹತ್ರ ಬೇರೆ ಏನು ಗಲಾಟೆ ಮಾಡ್ಕೋಬಾರ್ದು ಅಂತ ಇನ್ ಡೈರೆಕ್ಟ್ ಆಗಿ ಹೇಳ್ತಾ ಇದೀಯ ಅಲ್ವಾ? ಆಯ್ತಮ್ಮ, ಏನು ಗಲಾಟೆ ಮಾಡ್ಕೊಳ್ಳೋದಿಲ್ಲ, ಆದ್ರೆ ಅವನನ್ನ ಮಾತ್ರ ನಾನು ಕ್ಷಮಿಸೋದಿಲ್ಲ. ಅದಂತೂ ಸತ್ಯ, ನಿಮ್ಗೆಲ್ಲ ಅವ್ನ್ ಮಾಡಿದ್ ಸರಿ ಅನ್ಸಿರ್ಬೋದು, ಆದ್ರೆ ನನ್ ಮನ್ಸು ಅವ್ನ್ ಸಾರಿನ ಒಪ್ಕೋತಾ ಇಲ್ಲ. ಶ್ರದ್ಧಾ, ಅಮ್ಮ ಐ ಪ್ರಾಮಿಸ್ ನಾನ್ ಮತ್ತೆ ಅವನ ಹತ್ರ ಏನು ಗಲಾಟೆ ಮಾಡ್ಕೊಳ್ಳೋದಿಲ್ಲ. ಈ ಬಗ್ಗೆ ನೀನೇನ್ ಚಿಂತೆ ಮಾಡೋದ್ ಬೇಕಾಗಿಲ್ಲ, ಡೋಂಟ್ ವರಿ. ಇಲ್ಲ, ಇದಕ್ಕೇನಾದ್ರೂ ಮಾಡ್ಲೇಬೇಕು. ಗಾಯ ಹಸಿ ಇರೋವಾಗ್ಲೇ ಅದ್ರ ಮೇಲೆ ಬರೆ ಎಳಿಬೇಕು, ಅವಾಗ್ಲೇ ಉರಿ ಜಾಸ್ತಿ ಇರುತ್ತೆ. ಆ ಶ್ರದ್ಧಾನ ಬೇಗ ನನ್ನ ಕೆಡುವುದ ಕೆಡುವಲೇಬೇಕು, ತಡ ಮಾಡಿದಷ್ಟು ಒತ್ತಾಟ ಕಮ್ಮಿ ಆಗುತ್ತೆ.
ಅವ್ರ ಸೊಕ್ಕನ್ನ ಮುರಿದೆ ಹೋದ್ರೆ ನನ್ನ ಲೈಫೇ ವೇಸ್ಟ್. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹುಡುಕ್ಲೇಬೇಕು, ಇಲ್ದೆ ಹೋದ್ರೆ ಎಲ್ಲ ತಣ್ಣಗಾಗೋಗುತ್ತೆ. ಏನ್ ಮಾಡ್ತಿದ್ಯಾ? ನನ್ನ ಮೊಮ್ಮಗನಿಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ಭಗವದ್ಗೀತೆ ಓದ್ತಾ ಇದ್ದೀನಿ. ನನಗೆ ಒಳ್ಳೆ ಬುದ್ಧಿ ಬಂದಿದೆ ಡಾಲಿ, ಒಂದು ತಪ್ಪು ಮಾಡಿದೆ ಅದನ್ನ ನಾನು ಒಪ್ಕೊಂಡೆ ಕೂಡ. ಮತ್ತೆ ಮತ್ತೆ ಅದನ್ನೇ ಹೇಳಿ ಯಾಕೆ ಚುಚ್ತೀಯಾ? ಚುಚ್ತಾ ಇಲ್ಲ ಭವನ್, ಆದ್ರೆ ನೀನೇನು ಅಂತ ನನಗ್ ಗೊತ್ತು. ಇವತ್ ಹೀಗಿರ್ತೀಯ, ನಾಳೆ ಇನ್ ಹೇಗೋ ಇರ್ತೀಯ, ದಿನಕ್ಕೊಂಥರ ಇರ್ತೀಯ. ನಂಬೋದು ಹಾಗೆ ಕರೆಕ್ಟ್, ಇಲ್ಲಿ ತನಕ ನಾನು ಹಾಗಿದ್ದಿದ್ದು ಹೌದು. ಬಟ್ ಈಗ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ. ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಜ್ಜಿ, ಅದೇ ನಿನ್ನ ಹತ್ರ ಹೇಳಬೇಕು ಅಂತಾನೆ ಬಂದೆ ನಾನು. ಏನಪ್ಪ ಅದು ಅಂತ ನಿರ್ಧಾರ? ನಾನು ಶ್ರದ್ಧಾನ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ.